ಸಂಗೀತ ಭಾವಯಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬ್ರಹ್ಮಪುರಿಯ ಭಿಕ್ಷುಕನಿಗೆ ಭಾವನಮನ ಕಾರ್ಯಕ್ರಮದಲ್ಲಿ ಡಿ ವಿ ಜಿಯವರ ವಿರಚಿತ ಭಾವಗೀತೆ, ಅಂತಃಪುರ ಗೀತೆ, ಉಮರನ ಒಸಗೆ ಹಾಗೂ ಕಗ್ಗಗಳನ್ನು ಪ್ರಸ್ತುತಿಪಡಿಸಲಿದ್ದೇವೆ. ಬ್ರಹ್ಮವಸ್ತುವಿನ ಉದ್ದೇಶ ಏನಾಗಿದ್ದರೆ ಏನು? ಆ ಪ್ರಶ್ನೆ ಕಾಲಕ್ಷೇಪ ನಿಮಿತ್ತ ಹೊತ್ತು ಕಳೆಯುವ ಪ್ರಶ್ನೆ. ಅದರ ಉದ್ದೇಶ ಏನೇ ಆಗಿದ್ದರೂ ಅದನ್ನು ಬದಲಾಯಿಸಲು ಆಗುವುದಿಲ್ಲ, ತಪ್ಪಿಸಿಕೊಳ್ಳುವಂತೆಯೂ ಇಲ್ಲ. ಹಾಗಾಗಿ ಆ ಪ್ರಶ್ನೆಯೇ ಅಸಂಗತ. ಹಾಗಾದರೆ ನಮ್ಮ ಕರ್ತವ್ಯ ಏನು? ಈ ಸೃಷ್ಟಿಯನ್ನು, ಐಶ್ವರ್ಯವನ್ನು ಅನುಭವಿಸಿ ಅದರ ಸಂತೋಷವನ್ನು ಹೆಚ್ಚಿಸುವುದೇ ನಮ್ಮ ಕರ್ತವ್ಯ. ಪಿರಿದಾಗಿಸಲು ನಿಂತು ಯುಕ್ತಿಯುಂ ದುಡಿಯುವುದೇ ಪುರುಷಾರ್ಥ ಸಾಧನೆಯೋ ಅಂತಾರೆ, ಅಂತ ಹೇಳ್ತಾರೆ ಡಿ ವಿ ಜಿ. ಹೀಗೆ ಮಾಡುವುದಕ್ಕೆ ಒಂದು ಯುಕ್ತಿ ಬೇಕು. ಅದರಿಂದ ಪುರುಷಾರ್ಥ ತತ್ವವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವುದು ನಮ್ಮ ಕರ್ತವ್ಯ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಮೋಕ್ಷಗಳ ನಡುವೆ ಇರುವ ಅರ್ಥ ಕಾಮಗಳನ್ನು ಯುಕ್ತಿಯಿಂದ ಧರ್ಮದ ಅಡಿಪಾಯದಲ್ಲಿ ಪೂರೈಸಿಕೊಳ್ಳುತ್ತಾ ಬಿಡುಗಡೆಯ ಕಡೆಗೆ ಸಾಧನೆ ಮಾಡುವುದನ್ನು ಬಿಟ್ಟು ಬಾಳಿನ ಮೂಲವನ್ನು ಕಂಡುಹಿಡಿಯುವುದರಲ್ಲಿ ಕಾಲವನ್ನು ವ್ಯರ್ಥ ಮಾಡಬೇಡ ಅನ್ನುತ್ತಾರೆ ಕವಿ. ಇರುವೆನ್ನಮೀ ಬಾಳು ದಿಟವದರ ವಿವರಣೆಯು. ಇರುವನ್ನಮೀ ಬಾಳು ದಿಟವದರ ವಿವರಣೆಯ, ಇರುವನ್ನಮೀ ಬಾಳು ದಿಟವದರ ವಿವರಣೆಯ, ಹೊರೆ ನಮ್ಮ ಮೇಲಿಲ್ಲ ನಾವದರ ಸಿರಿಯ, ಹೊರೆ ನಮ್ಮ ಮೇಲಿಲ್ಲ ನಾವದರ ಸಿರಿಯ, ಇರುವನ್ನಮೀ ಬಾಳು ದಿಟವದರ ವಿವರಣೆಯ, ಹೊರೆ ನಮ್ಮ ಮೇಲಿಲ್ಲ ನಾವದರ ಸಿರಿಯ. ಪಿರಿದಾಗಿಸಲು ನಿಂತು ಯುಕ್ತಿ ದುಡಿಯುವುದೇ, ಪಿರಿದಾಗಿಸಲು ನಿಂತು ಯುಕ್ತಿ ದುಡಿಯುವುದೇ ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ, ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ, ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ, ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ. ನನ್ನ ಆಶೆಗಳನ್ನು ಕೆಣಕಬೇಡ ಅಂತ ಹೇಳ್ತಾರೆ ಡಿ ವಿ ಜಿ. ನಾವು ಹೇಗೆ ದೇವರನ್ನು ಪ್ರಾರ್ಥಿಸಬೇಕು? ಆಸೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನ ಬೇಡುತ್ತಿರೋ ಅಂತ ಕೇಳ್ತಾರೆ. ಈ ಲೋಕದ ವಸ್ತುಗಳು, ವ್ಯಕ್ತಿಗಳ ವಿಷಯದಲ್ಲಿ ಪಾಶದಿಂದ ನನ್ನನ್ನು ಬಂಧಿಸಬೇಡ, ನನ್ನನ್ನು ಆ ವ್ಯಕ್ತಿಗಳು ವಿಷಯಗಳು ನನ್ನನ್ನು ಬಿಗಿಯದಿರಲಿ. ನನ್ನಲ್ಲಿ ಮನ್ನನ್ನು, ಮನಸ್ಥೈರ್ಯವನ್ನು ಕುಂದಿಸುವಂಥ ಪರೀಕ್ಷೆಗಳನ್ನು ನನಗೆ ಒಡ್ಡಬೇಡ, ನನಗೆ ಕಷ್ಟಗಳನ್ನು ಕೊಡಬೇಡ. ನಾನು ತಪ್ಪಿ ನಡೆದ ಸಂದರ್ಭಗಳನ್ನು ನನಗೆ ಮತ್ತೆ ನೆನಪಿಗೆ ತಂದು ನನ್ನ ಅಂತರಂಗಕ್ಕೆ ನೋವು ಕೊಡಬೇಡ ಎನ್ನುತ್ತಾ ಕೇಳಿಕೊಳ್ಳುತ್ತಿದ್ದಾರೆ. ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು. ಡಿ ವಿ ಜಿ ಇನ್ನೊಂದು ಕಡೆ ಹೇಳ್ತಾರೆ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ, ವಾಸನಾ ಕ್ಷಯವೇ ಮೋಕ್ಷ ಅಂತ. ಸೊ ಈ ಪಾಶಗಳಲ್ಲಿ ಬಿಗಿಯುವುದು ಮಾತ್ರ ಅಲ್ಲ, ಈ ಕೊಂಡಿಗಳಿಗೆ ಪಾಶ ಸಿಕ್ಕದ ಹಾಗೆ ಪಾಶವನ್ನು ಎಸಿಬೇಡ ಅಂತ ಕೇಳಿಕೊಳ್ತಾ, ಆಸೆಗಳ ಕೆಣಕದಿರು ನಮ್ಮ ವಾಸನಾ ಕ್ಷಯವನ್ನು ಮಾಡಿ ಮೋಕ್ಷದ ದಾರಿ ತೋರಿಸುವಂತ ಕೇಳುವ ಕಗ್ಗ ಈಗ ನಿಮ್ಮ ಮುಂದೆ. ಆಶೆಗಳ ಕೆಣಕದಿರು, ಆಶೆಗಳ ಕೆಣಕದಿರು, ಪಾಶಗಳ ಬಿಗೆಯದಿರು, ಆಶೆಗಳ ಕೆಣಕದಿರು, ಪಾಶಗಳ ಬಿಗೆಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಕ್ಲೇಶದ
ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನು ತಾಯೀಶನನು ಬೇಡುತ್ತಿರೋ ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನು ತಾಯೀಶನನು ಬೇಡುತ್ತಿರೋ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ